ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ತಾಲೂಕಿನ ಬಿಜೆಪಿ ಪಕ್ಷದ ವತಿಯಿಂದ ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು. ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ತಮಗಾಗಿ ಏನನ್ನೂ ಇರಿಸಿಕೊಳ್ಳದ ನಿಸ್ವಾರ್ಥ ವ್ಯಕ್ತಿತ್ವದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜನ್ಮದಿನದಂದು ತಮಗೆ ಬಂದ ಉಡುಗೊರೆಗಳನ್ನು ಹರಾಜು ಮಾಡಿ ಆ ಹಣವನ್ನು ನಮಾಮಿ ಗಂಗೆ ಎಂಬ ಉತ್ತಮ ಸೇವಾ ಕಾರ್ಯಕ್ಕೆ ಬಳಸುತ್ತಿದ್ದಾರೆ ಎಂದು ಬಿಜೆಪಿ ತಾಲೂಕು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ ತಿಳಿಸಿದರು. ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಗಿಡಗಳನ್ನು ನೆಟ್ಟು ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ಮಾಜಿ ಶಾಸಕ ಎಂ ರಾಜಣ್ಣ, ಡಾಕ್ಟರ್ ಡಿಟಿ ಸತ್ಯನಾರಾಯಣರಾವ್, ಅರಿಕೆರೆ ಮುನಿರಾಜು, ಲೋಕೇಶ್, ಕನಕಪ್ರಸಾದ್, ನರ್ಮದಾ ರೆಡ್ಡಿ, ಲೀಲಾವತಿ, ಶ್ರೀನಿವಾಸ್, ಹೇಮಾವತಿ, ಭರತ್, ನಟರಾಜ್, ರಜನೀಕಾಂತ್ ಬಾಬು ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಏನು ನಾವು ಒಂದು ರಕ್ತದಾನ ಶಿಬಿರವನ್ನು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈಗ ಸುಮಾರು 60 ದಿನಗಳಿಂದ 7 ಕಡೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಯಶಸ್ವಿ ಮಾಡಿದ್ದೀವಿ. ಹಾಗೆ ಇವತ್ತು 8ನೇ ಬಾರಿ ಭಾರತನೇ ಒಂದು ಆಚರಣೆ ಮಾಡುವಂತಹ ದಿನವನ್ನಾಗಿ ಮಾಡಿದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ.